ಕಳ್ಳರ ಬಂದು ಹೊಡೆದಾಗದ್ರು ಯಾರು ಇಲ್ಲ ಯಾರು ಕೇಳಲ್ಲ ನಿಮ್ಗೆಲ್ಲಾ ಮಾಡ್ಕೊಡ್ತೀವಪ್ಪ ಎರಡು ದಿವಸ ಆಯ್ತು ನಿಮ್ಗೆ ಯಾಕಪ್ಪ ಪಾಯ ಹಾಕೋ ಅಂದ್ರು ಪಾಯ ಹಾಕಿದ್ವಿ ಬೋರ್ ಹಾಕ್ಸಿದೆ ಆವಾಗಾದ್ರೂ ನೀವು ಕಟ್ಟಬೇಡಪ್ಪ ಅಂತ ಹೇಳಿದ್ರೆ ನಾನು ಕಟ್ತಾ ಇರ್ಲಿಲ್ಲ 2.5 ಲಕ್ಷ ಆಗುತ್ತೆ ಏನಕ್ಕೆ ಕರೆಂಟ್ ಪರ್ಮಿಟ್ ಕೊಡೋದಕ್ಕೆ ಮಾಡ್ತೀವಿ ಅಂತಾರೆ ಆದ್ರೆ ಮಾಡೋರು ಯಾರು ಇಲ್ಲ ಸಮಸ್ಯೆಗಳು ಯಾಕಂದ್ರೆ ಮನೆ ಕಟ್ಟಿದ್ರೆ ಸಾಲ ಗಿಲ ಮಾಡಿ ಮನೆ ಕಟ್ಟಿರ್ತೀರಿ ಅವ್ರಿಗೆ ನಮಗೆ ಬಡವರಿಗೆ ರೈತರಿಗೆ ಏನ್ ಬೇಕಾದ್ರೂ ಮಾಡ್ತಾರೆ ನಮಗೆ ಯಾಕೆ ಸರ್ ದೊಡ್ಡವರು ವ್ಯವಹಾರಗಳಲ್ಲ ನಮಗೆ ಯಾಕೆ ಏನನ್ನ ಬಡವರ ಬಗ್ನ ಕಟ್ಕೊಂಡಿದ್ ನಮಗೆ ಏನ್ ಬೇಕಾದ್ರೂ ಮಾಡ್ಕೊಡ್ತೀವಿ ಈಗ ಕಟ್ಟಿದಿರಾ ಪ್ರಾಬ್ಲಮ್ ಮಸ್ತಾಗೈತೆ ನಾವು ಒಬ್ಬರನ ಇರೋದು ಇನ್ನು ಬೇಕಾಗ್ತಿಲ್ಲಲ್ಲ ಅವರೇ ಸರ್ ನೀವು ಆದ್ರೆ ಹೇಳ್ತೀರಾ ಏನ್ ಹೇಳೋದು ಹೇಳ್ದ ನಮ್ಮ ಮಾತು ಕೇಳಬೇಕಲ್ಲ ಇಲ್ಲ ಕರೆಂಟ್ ಇಲ್ಲ ಏನು ನೀರಿಲ್ಲ ಅಂದ್ರೂ ಪರವಾಗಿಲ್ಲ ಹೆಂಗೋ ಅಡ್ಜಸ್ಟ್ ಮಾಡ್ಕೋದು ಕರೆಂಟ್ ಒಂದು ಕೊಟ್ಬಿಟ್ರೆ ಸಾಕು ಮುಂಚೆ ಬೆಳಕು ಬಂದ್ರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬನ್ನಿ ಹಾಗೆ ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ರಾಜಪ್ಪ ಅಂದ್ಬಿಟ್ಟು ನಾವಿಲ್ಲಿ ಜಾಗಗಳೆಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳಿಬಿಟ್ಟು ವಾತಾವರಣ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಇಲ್ಲಿ ನಮ್ಮದು ಬಂದುಬಿಟ್ಟು ಪ್ರಸನ್ನ ಹತ್ರ ಮನೆ ಇರೋದು ನಾವು ಇಲ್ಲಿ ಚೆನ್ನಾಗಿದೆ ಅಂದ್ಬಿಟ್ಟು ಇದೆಲ್ಲ ನೋಡ್ಕೊಂಬಂದು ಒನ್ ಟೈಮ್ ಇಲ್ಲಿ ನೋಡಿದ್ವಿ ಈ ಕಡೆ ನಮ್ಮೆಲ್ಲ ಗಮನ ಹಲಿಸಿಲ್ಲ ನಾವು ಸೈಟ್ ತೆಗೆದಾದ್ಮೇಲೆ ಕಟ್ಟಾಗಾದ್ಮೇಲೆ ಈ ಕಡೆ ನೋಡಿದ್ರಿ ಈ ಕಡೆ ನೋಡಿದ್ರೂ ಚರಂಟಿ ತಾವರೆ ಎಕರೆದು ಬರ್ತದೆ ಈ ಕಡೆ ನೋಡಿದ್ರೂ ತಾವರೆ ಬೈಸ್ಕುಪ್ಪೆದು ಬರ್ತದೆ 5 ಗಂಟೆ ಮೇಲೆ ಇಲ್ಲಿ ಓಡಾಡೋದಕ್ಕೆ ಆಗಲ್ಲ ಒಂದು ಇದಿಲ್ಲ ಏನೋ ಸ್ಟ್ರೀಟ್ ಲೈಟ್ ಇಲ್ಲ ಏನೋ ಗೊತ್ತಾಗ್ದಿರಾ ಸೈಟ್ ತೆಗೆದ್ಕೊಂಡ್ಬಿಟ್ವಿ ಯಾರು ಬಂದು ಇಲ್ಲಿ ನೋಡ್ತಾ ಇಲ್ಲ ಸೈಟ್ ತಗೊಳ್ಳೋದು ಅಂತ ಹೇಳಿದ್ರೆ ಇಲ್ಲಿಂದನೂ ಬಂಡವಾಳ ಹೊಂಚಿ ಕಷ್ಟಪಟ್ಟು ಇರೋ ದುಡ್ಡಲ್ಲಿ ಒಂದು ಜಾಗ ತಗೋತೀರ ಸೊ ಆ ರೀತಿ ತಗೊಂಡ ಮೇಲೆ ಈ ರೀತಿ ಸಮಸ್ಯೆ ಅದೇ ನಮ್ಮ ಬೇಜಾರು ನಾವೇ ತಿಳ್ಕೊಬೇಕು ದೊಡ್ಡವ್ರ ಹತ್ರ ಹೋಗ್ತೀವಿ ಸೋಮಶೇಖರ ನಮಗೂ ತುಂಬ ಪರಿಚಯ ನಮಗೂ ಹೋಗ್ತೀವಿ ಎಲ್ಲ ಮಾಡಿಸ್ತೀವಪ್ಪ ಮಾಡಿಸ್ತೀವಿ ಅಂತಾರೆ ತಲೆ ಓಡಿಸ್ತಾರೆ ಕಳಿಸ್ತಾರೆ ನಮ್ಮ ಕುಮಾರಸ್ವಾಮಿ ಬಂದರೆ ಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಜಾಗದಲ್ಲಿ ಬರಬಾರ್ದು ಫುಲ್ ಮೆಜಾರಿಟಿ ಬಂದರೆ ಅವ್ರಿಗೆ ಪರವಾಗಿಲ್ಲ ಇಲ್ಲಿ ನಾವು ಒಂದು ಜಾಗದಲ್ಲಿ ಗೆದ್ದಿಸ್ಬಿಟ್ಟು ಪಾಪ ಇದಂದೇಳಿದ್ರೆ ಅವ್ರ ಪ್ರಯೋಜನವೇ ಇಲ್ಲ ಅವ್ರಿಗೆ ಫುಲ್ ಕರ್ನಾಟಕ ಎಲ್ಲ ಅವ್ರಿಗೆ ಬೆಂಬಲ ಕೊಡಬೇಕು ಅವ್ರಿಗೆ ಆವಾಗ ಫುಲ್ ಸಪೋರ್ಟ್ ಬಂದರೆ ಅವ್ರಿಗೆ ಅವ್ರು ಏನಾದರೂ ಒಂದು ಮಾಡ್ತಾರೆ ಕತೆ ನಾಲ್ಕು ಸೀಟು 10 ಸೀಟು 15 ಸೀಟು ಇದು ಮಾಡಿಬಿಟ್ಟು ಅಂದೇಳಿದ್ರೆ ಅವ್ರ ತಲೆ ಎತ್ಕೊಂಡು ಸುಮ್ಮನೆ ಮನೆಯಲ್ಲೇ ಕುಂತ್ಕೊಬೇಕು ಅವರು ಅಷ್ಟೇ ಇಲ್ಲಿನ ಸಮಸ್ಯೆ ಈಗ ನೀವು ಸೈಟ್ ತಗೊಂಡಿದ್ದೀರಿ ಮನೆ ಕಟ್ತಾ ಇದ್ದೀರಿ ಸೊ ಸಾಯಂಕಾಲ ಆದರೆ ರಾತ್ರಿ ಆದರೆ ಸಮಸ್ಯೆ ಈ ಸಮಸ್ಯೆ ಬಗ್ಗೆ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಸ್ಥಳೀಯ ಮುಖಂಡರಿಗೋ ಅಥವಾ ಶಾಸಕರಿಗೋ ಹೇಳಿದ್ರೆ ಸರ್ ಕೆಂಪಯ್ಯ ಅನ್ನೋರು ಅವ್ರಿಗೆ ನಮಗೆ ಪರಿಚಯ ಇರಲಿಲ್ಲ ಬೇರೆ ಮಂಜಿನ ಕಡೆಯಿಂದ ಕರ್ಕೊಂಡು ಹೋಗಿ ಇದು ಮಾಡಿದ್ವಿ ಅವರೆಲ್ಲ ಮಾಡ್ಕೊಡ್ತೇವೆ ಅಂತೇಳಿ ನಾವು ಬಂದಿರೋದು ಇವಾಗಿ ಅವ್ರ ಪಾಪ ಸಡನ್ನಾಗಿ ಏನು ಮಾಡ್ಕೊಡ್ತಾರೆ ಅವರು ಇವರು ಸೇಟ್ಗಳು ಮಾಡಿರ್ತಾರಲ್ಲ ಇವ್ರು ಅಪ್ರೂವ್ ಮಾಡಬೇಕು ಅವ್ರ ನಗರಸಭೆ ಸಭೆಗೆ ಇದು ಮಾಡಬೇಕು ಇವರೇನು ಮಾಡಲಿಲ್ಲ 3 ಜನ ಪಾರ್ಟ್ನರ್ ಆಗಿಬಿಟ್ಟು ಅವ್ರವ್ರ ಇದು ಮಾಡಿಬಿಟ್ರೆ ಅವ್ರ ತಾನೆ ನಗರಸಭೆಯವ್ರು ಏನು ಮಾಡ್ತಾರೆ ಪಾಪ ಅಲ್ಲ ಈಗ ಸೈಟ್ ಮಾಡಬೇಕಾದ್ರೆ ಗೌರ್ಮೆಂಟ್ ಬಾಡೀಸು ಗೌರ್ಮೆಂಟ್ ಏಜೆನ್ಸಿ ಗೌರ್ಮೆಂಟ್ ಅವ್ರು ಎಲ್ಲರೂ ಕೂಡ ಇದಕ್ಕೆ ಪರ್ಮಿಷನ್ ಕೊಡಬೇಕು ಸೊ ಅವ್ರಿಗೆ ಗೊತ್ತಿರಲಿಲ್ವಾ ಈ ರೀತಿ ಇದ್ರೆ ಎಲ್ಲರಿಗೂ ಗೊತ್ತಿದೆ ಆದರೆ ಅವ್ರ ಹತ್ರ ಹೋದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆಲ್ಲ ಮಾಡ್ಕೊಡ್ತೀವಪ್ಪ 2 ದಿವಸ ಆಯಿತು ನಾನು ತೆಗೆದು 6 ತಿಂಗಳಾಯಿತು 6 ತಿಂಗಳಲ್ಲಿ ನಿಮ್ಗೆ ಯಾಕಪ್ಪ ಪಾಯ ಹಾಕೋ ಅಂದರು ಪಾಯ ಹಾಕಿದ್ವಿ ಬೋರ್ ಹಾಕ್ಸಿದೆ ಆವಾಗಾದರೂ ನೀವು ಕಟ್ಟಬೇಡಪ್ಪ ಅಂತ ಹೇಳಿದರೆ ನಾನು ಕಟ್ತಾ ಇರಲಿಲ್ಲ ಈಗ ಮೊನ್ನೆ ಎಲೆಕ್ಟ್ರಿಷಿಯನ್ಗೆ ಹೋಗ್ತಾ ಇದ್ದೀನಿ 2.5 ಲಕ್ಷ ಆಗುತ್ತೆ ಏನಕ್ಕೆ ಕರೆಂಟ್ ಪರ್ಮಿಟ್ ಕೊಡೋದಕ್ಕೆ 2.5 ಲಕ್ಷ ಆಗುತ್ತೆ ಅಂದರು ಏ ಇರಮ್ಮ ಅಂತ ಹೇಳಿದ್ರು ನಾವು ಯಾರಿಗೆ ಹೇಳೋದು ನಾವು ಸೈಟ್ ಅವ್ರ ಹತ್ರ ಹೋದರೆ ನಿಂಗೆ ಯಾಕೆ ಅಷ್ಟಾಗಲ್ಲ ನಾನು ಮಾಡ್ಕೊಡ್ತೀನಿ ಅಂತಾರೆ ಇನ್ನೊಬ್ರು 3 ಜನ ಪಾರ್ಟ್ನರ್ಗಳು ಇನ್ನೊಬ್ಬನ ಹತ್ರ ಹೋದರೆ ಎಲ್ಲ ಮಾತಾಡಿಬಿಟ್ಟಿದ್ದೀವಪ್ಪ ನೀನು ತಲೆ ಕೆಡಿಸ್ಕೊಬೇಡ ಅಂತಾರೆ 5 ಗಂಟೆ ಆದರೆ ಸೊಳ್ಳೆ ಒಂದೊಂದು ಆವಿಷ್ಯ ದಪ್ಪ ಬರ್ತದೆ ಆಮೇಲೆ ಈ ಕಡೆ ಎಲ್ಲ ಓಡಾಡಿದ್ರೆ ಏನೋ ಇಲ್ಲೇನೋ BMC ಇದಿದೆ ಅದು ವಾಟರ್ ಸಪ್ಲೈ ಇದಿದೆ
ಒಂದು ಅಲ್ಲೊಂದು ಎರಡು ಲೈಟ್ ಹಾಕ್ತಾರಷ್ಟೇ, ಓಡಾಡ್ಬೋದು ಅಷ್ಟೇ, ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಷ್ಟೇ. ಇನ್ನು ಈ ಕಡೆ ಬಂದ್ಬಿಟ್ಟು ಅಂದೇಳ್ರೆ ಕಳ್ಳರು ಬಂದು ಹೊಡೆದಾಗದ್ರೂ ಯಾರು ಇಲ್ಲಿ ಯಾರೂ ಕೇಳಲ್ಲ. ಆಮೇಲೆ ಇದು ಗಬ್ಬು ವಾಸನೆ, ಗಬ್ಬು ವಾಸನೆ ನೋಡಿ, ಇದು ಇದೆಯಲ್ಲ ನೋಡಿ, ನಮ್ಮ ಮನೆ ಪಕ್ಕದಲ್ಲೇ ಹೋಗುತ್ತೆ ಇದು. ಇದೆಲ್ಲ ಎಲ್ಲ ಫುಲ್ ಮುಚ್ಚಿಬಿಡ್ತೀವಿ ಅಂದೇಳಿದ್ರು. ಫುಲ್ ಮುಚ್ಚಿಬಿಡ್ತೀವಪ್ಪ, ನಿಮಗೇನು ತೊಂದರೆ ಆಗಲ್ಲ ಅಂದೇಳಿದ್ರು. ನಾವು ಸಾಲ ಇಲ್ಲ ಮಾಡಿ ಎಲ್ಲ ಸೈಟ್ ಗೀಟ್ ಎಲ್ಲ ಇದು ಮಾಡಿ ಕಟ್ಸಿ ಎಲ್ಲ ಇದು ಮಾಡಿದ್ರೆ ನೋಡಿ ಈ ಥರ ಮಾಡಿದ್ರು. ಕೆಲವೊಂದು ಕಡೆ ಸರ್ಕಾರ ಶಾಸಕರು ಜಾಣ ಕೊಡ್ರು, ಏನು ನಮಗೆ ಗೊತ್ತಿಲ್ಲ ಅನ್ನೋ ರೀತಿ ವರ್ತಿಸ್ತಾರೆ. ಇಲ್ಲ ಇಲ್ಲ, ಅವ್ರು ಇವಾಗ ಎಲೆಕ್ಷನ್ನಲ್ಲಿ ಎಲ್ಲರೂ ನಾವು ಮಾಡ್ತೀವಿ ಅಂತಾರೆ, ಆದರೆ ಮಾಡೋರು ಯಾರೂ ಇಲ್ಲ. ಈಗ ಶಾಸಕರು ಸಚಿವರು ಕೂಡ ಆಗಿದ್ದಾರೆ, ಸಚಿವರಿಗೆ ಇಷ್ಟೊಂದು ಕಾಲಾವಕಾಶ ಬೇಕಾ? ಚಿಕ್ಕ ಸಮಸ್ಯೆ. ಹೌದು ಸರ್, ಅವರು ಮಾಡಿಕೊಡ್ತಾರೆ, ಅವರು ಎಮ್ ಎಲ್ ಎಗಳು ಮಾಡಿರ್ತಾರಲ್ಲ ಅವರು ಮಾಡಿಕೊಡ್ತಾರೆ. ನಮ್ಮಂಥವ್ರು ಅಲ್ಲಿ ಪಕ್ಕದಲ್ಲಿ ಇರ್ತಾರಲ್ಲ ಅವ್ರು ಮಾಡ್ಸೋಕೆ ಬಿಡಲ್ಲ. ಅಕಸ್ಮಾತ್ ಅವ್ರು ಮಾಡಿದ್ರು ಇವ್ರು ಮಾಡ್ಸೋಕೆ ಬಿಡಲ್ಲ. ಅವರು ಮಾಡೋಕ್ಕೆ ಇದಿರ್ತಾರೆ, ಇವ್ರು ಪಕ್ಕದಲ್ಲಿ ಇರ್ತಾರಲ್ಲ ನಮ್ಮಂಥವ್ರು, ಅವ್ರು ಮಾಡ್ಸೋಕೆ ಬಿಡಲ್ಲ. ಯಾರು ಬಂದ್ರೆ ಈ ಸಮಸ್ಯೆಗಳು, ಯಾಕಂದ್ರೆ ಮನೆ ಕಟ್ಟಿದ್ರೆ ಸಾಲ ಗಿಲ ಮಾಡಿ ಮನೆ ಕಟ್ಟಿರ್ತೀರಿ ಇರೋದು. ನಮ್ಮ ಕುಮಾರಸ್ವಾಮಿನ ಅವ್ರು ಇದುವರೆಗೂ ಪಾಪ ದೇವೇಗೌಡ ಇದವರೆಗೂ ಇದಾಗಿಲ್ಲ. ಇವಾಗ ಕುಮಾರಸ್ವಾಮಿಗೆ ಎಲ್ಲರೂ ಇಲ್ಲಿ ಒಂದೇ ಶಿಕ್ಷ ಅಲ್ಲ, ಎಲ್ಲಾನು 118 120 ಇದು ಕೊಟ್ಬಿಟ್ಟು ಅಂದೇಳಿದ್ರೆ ಅವ್ರಿಗೆ ನಮಗೆ ಬಡವ್ರಿಗೆ ರೈತರಿಗೆ ಏನು ಬೇಕಾದ್ರು ಮಾಡ್ತಾರೆ. ನಮ್ಗೆ ಯಾಕೆ ಸರ್ ದೊಡ್ಡವ್ರು ವ್ಯವಹಾರಗಳಲ್ಲ, ನಮ್ಗೆ ಯಾಕೆ ಏನೋ ಬಡವ್ರ ಬಗ್ನ ಕಟ್ಕೊಂಡಿದ್ದು, ನಮ್ಗೆ ಏನು ಬೇಕಾದ್ ಮಾಡ್ಕೊಟ್ಟು. ಈಗ ಕಟ್ಟಿದ್ದೀರಾ, ಕಟ್ಟಿರೋದು ಸಮಸ್ಯೆ ಆಗ್ತಾ ಇಲ್ವಾ? ಪ್ರಾಬ್ಲಮ್ ಮಸ್ತಾಗೈತೆ, ನಾವು ಒಬ್ಬರನ್ನ ಇರೋದು ಇನ್ನು ಬೇಕಾದಿಲ್ಲ ಅಲ್ಲ ಅವರೇ ಸರ್. ನೀವಾದ್ರೆ ಏನು ಹೇಳೋದು ಹೇಳ್ರಿ, ನಮ್ಗೆ ಮಾತು ಕೇಳಬೇಕಲ್ಲ. ಏನು ಸಮಸ್ಯೆ? ನೀರಿಲ್ಲ, ಕರೆಂಟ್ ಇಲ್ಲ, ಏನು ನೀರಿಲ್ಲ ಅಂದ್ರೆ ಪರ್ವಾಗಿಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೋದು, ಕರೆಂಟ್ ಒಂದು ಕೊಟ್ಬಿಟ್ರೆ ಸಾಕು ಒಂಚೂರು ಬೆಳಕು ಬಂದರೆ. ಈ ಲೇಟ್ನವ್ರು ಹೇಳ್ತಾ ಇದ್ದಾರೆ, ಏನು ಹೇಳ್ತಾರೆ, ನಾನು ಬೋರ್ ಹಾಕ್ಸಿರೋದು ಅದು ಹೋಗ್ಬಿಟ್ಟಿದೆ ಎಲ್ಲ ಬೋರು, ನೀರು ಇದರಲ್ಲೇ ಬಿಡೋದು ನಾನು, ಬೋರ್ ಇವ್ರು ಹಾಕ್ಸಿರೋದು ಅದು ಲೇವೇಟ್ನವರು, ಇದು ನಾನು ಬೋರ್ ಹಾಕ್ಸಿರೋದು ಬಂದವ್ರಿಗೆಲ್ಲ. ಆಮೇಲೆ ಈ ಕೆಳಗಡೆ ಇದೆಯಲ್ಲ ಲೈನು, ಇದು 11 KV ತಿಪ್ಕೊಂಡಳ್ಳಿ ಕೆಳೆಯಿಂದ ಬರ್ತಾ ಇದೆ, ಎಲ್ಲರಿಗೂ ಇದು ನಾನು ಹಾಕ್ಸಿರೋದು ಈ ಲೈನ್ ಅಂತ ಹೇಳ್ತಾರೆ. ಅಲ್ಲ ಈಗ ನೀವು ಕುಮಾರಸ್ವಾಮಿ ಅಂತ ಹೇಳಿದ್ಗೆ ಮಾತು ಕೇಳ್ತೀನಿ, ಇಲ್ಲಿ ಸ್ಥಳೀಯವಾಗಿ ಜವರೇಗೌಡರು JDSಯಿಂದ ನಿಂತವ್ರೆ ಗೆಲ್ಲಿಸ್ತಾರೆ ಏನು ಹೇಳಿ ಜವರೇ? ಆದಷ್ಟು ನಾವು ನಮ್ಮ ಮನಸ್ಸಲ್ಲಿ, ಯಾಕಂದರೆ ನಾನು ಗೆಲ್ಲಿಸ್ತೀನಿ ಗೆಲ್ಲಿಸ್ತೀನಿ ಅದಿಲ್ಲ, ನಮ್ಮ ಮನಸ್ಸಲ್ಲಿ ಅವರೇ ಬಂದರೆ ಒಳ್ಳೆಯದು. ಇವಾಗ ನಿಮ್ಮ ಮನಸ್ಸಲ್ಲಿ ಇದೆ ಅದನ್ನು ಹೇಳೋಕ್ಕಾಗಲ್ಲ. ಅದೇ ಹೇಳಲ್ಲ, ಕುಮಾರಸ್ವಾಮಿ ಬಂದರೆ ನಮಗೆ ಈ ರೈತರಿಗೆ ಸ್ವಲ್ಪ ಒಂದು 80% ಆದರೂ ಒಳ್ಳೇದು ಮಾಡ್ತಾರೆ ಬಿಟ್ಟು ನಮ್ಮ ಅಭಿಪ್ರಾಯ. ಈಗ ಎಷ್ಟು ಸಂಶೇಖರ್ ಅವ್ರು ಹೇಳ್ತಾರೆ, ಏನು ಸರಿ ಗೆಲ್ಲಿಸಿ ನಾನು ಮಾಡ್ಕೊಡ್ತೀನಿ. ಎಲ್ಲ ಮೂರು ಟೈಮ್ಗೆ ಗೆದ್ದರು ಅವ್ರು ನಮಗಲ್ಲಲ್ಲ, ಅವ್ರು ನಮ್ಗೆ ತುಂಬ ಪರಿಚಯ, ಅವ್ರ ಮನೆಗೆ ಹೋಗ್ತೀವಿ ನಾವು, ಮಾತಾಡ್ತೀವಿ ನಾವು, ಎಲ್ಲ ಮಾತಾಡ್ತೀವಿ, ಅವ್ರನ್ನೂ ಅಳ್ಗಳ್ಸೋಕ್ಕಾಗಲ್ಲ ನಾವು. ಹಂಗಾರಿ ವಾಸನೆ ಎಲ್ಲ ಕುಡ್ಕೊಂಡಂಗೆ ಕುಡ್ಕೊಂಡು ಇವಾಗ ಕುಡಿತಾ ಇದ್ದು ಇನ್ನು ಕುಡ್ಕೊಂಡೇ ಎದ್ದು ಬಿಡ್ತೀವಿ. ನಮಸ್ಕಾರ